ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರಿ ಸಂಸ್ಥೆಗಳು ಸದೃಢವಾಗಲು ಕೇಂದ್ರ ಸರ್ಕಾರ ಸಹಕಾರ ಇಲಾಖೆ ಸ್ಥಾಪಿಸಿ ದೇಶದ ಜನರಿಗೆ ಅನುಕೂಲ ಕಲ್ಪಿಸಿದೆ ಎಂದು ಬೆಂಗಳೂರಿನ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ಹೇಳಿದರು. ಇಲ್ಲಿನ ಹನುಮಾನ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ರಜತ ಮಹೋತ್ಸವ ಹಾಗೂ 26ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಕಾರಿ ಸಂಸ್ಥೆ ಹುಟ್ಟು ಹಾಕಿದ ಗದಗದ ಕನಗಿನಾಳ ಪಾಟೀಲರ ಚಳುವಳಿ ಇಂದು ಅಗಾಧವಾಗಿ ಬೆಳೆದು ನಿಂತಿದೆ ಎಂದರು. ದೇಶದಲ್ಲಿರುವ ಸಹಕಾರಿ ಸಂಸ್ಥೆಗಳಲ್ಲಿ ಅರ್ಧ ಭಾಗ ಬೆಳಗಾವಿ ಭಾಗದಲ್ಲಿ ಇರುವುದು ವಿಶೇಷವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಹಣ ಸ್ವಂತ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ವಿಪರ್ಯಾಸವಾಗಿದೆ. ಸಾರ್ವಜನಿಕ ಹಣ ಸಾರ್ವಜನಿಕರಿಗೆ ಸಲ್ಲಬೇಕಾಗಿದೆ. ಈ ರೀತಿ ಅವ್ಯವಹಾರವಾದರೆ ಸೌಹಾರ್ದ ಇಲಾಖೆ ಕಠಿಣ ಕ್ರಮ ಜರುಗಿಸಲಿದೆ. ಹೆಚ್ಚು ಸಾಲ ಪಡೆದಿರುವ ಗ್ರಾಹಕರ ಮೇಲೆ ಸಂಯುಕ್ತ ಸಹಕಾರಿ ಸೂಕ್ತ ನಿಗಾ ಇಡಲಿದೆ ಎಂದರು. ಜನರಿಗೆ ಉತ್ತಮ ಸೇವೆ ಕೊಡಲು ಸಂಸ್ಥೆಯ ಆಡಳಿತ ಮಂಡಳಿ ಪ್ರಾಮಾಣಿಕವಾಗಿರಬೇಕು. ಹನುಮಾನ ಸಹಕಾರಿ ಗಡಿಭಾಗದಲ್ಲಿರುವ ಜನರಿಗೆ ಸಾಲ ಸೌಲಭ್ಯಗಳನ್ನು ನೀಡುವ ಮೂಲಕ ಆರ್ಥಿಕ ಪ್ರಗತಿಗೆ ಬೆನ್ನೆಲುಬಾಗಿ ನಿಂತಿದೆ. ಲಾಭಾಂಶ ಹೆಚ್ಚಿಗೆ ಕೊಡದೆ ಸಾಮಾಜಿಕ ಭದ್ರತೆ ಒದಗಿಸುವುದು ಸೂಕ್ತವಾಗಿದೆ ಎಂದರು. ನಾವು ಖಂಡಿತವಾಗಲೂ ಈ ಚಳುವಳಿಯ ಪಿತಾಮಹರಾದ ಎಸ್ಎಸ್ ಪಾಟೀಲ್ರಿಗೆ ನಾವು ಅಭೂತಪೂರ್ವ ಒಂದು ಅಭಿನಂದನೆಗಳನ್ನು ಹೇಳಲೇಬೇಕು. ಬಂಧುಗಳೇ, ಅವರು ಅವತ್ತಿನ ಕಾಲದಲ್ಲಿ ಈ ಒಂದು ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆಗೆ ಯೋಚನೆ ಮಾಡಿ ಯಾರಲ್ಲಿ ಹೆಚ್ಚಿನ ಹಣ ಇರ್ತದೋ ಅದನ್ನ ಸ್ವಲ್ಪ ಬಡ್ಡಿ ಕೊಟ್ಟು ತಗೊಂಡು ಅದನ್ನೇ ಬೇರೆಯವ್ರಿಗೆ, ಯಾರ ಹತ್ರ ಹಣ ಇಲ್ಲ ಯಾರಿಗೆ ಅವಶ್ಯಕತೆ ಇದೆ ಅದನ್ನ ಸ್ವಲ್ಪ ಹೆಚ್ಚಿನ ಬಡ್ಡಿಗೆ ನೀಡಿ ಬಂದಿರ್ತಕ್ಕಂತ 1-2% ಬಡ್ಡಿಯಲ್ಲಿ ಅದನ್ನ ಆ ಸಂಸ್ಥೆ ಇಟ್ಟುಕೊಂಡು ಅದರ ಅಭಿವೃದ್ಧಿ ಮಾಡಿಕೊಂಡು ಆ ಸದಸ್ಯರಿಗೂ ಸ್ವಲ್ಪ ಲಾಭಾಂಶ ಕೊಟ್ಟು ಈ ಒಂದು ಹೊಸ ರೀತಿಯ ಆರ್ಥಿಕ ಚಟುವಟಿಕೆ ನಡೆಸಲಿಕ್ಕೆ ಮೂಲ ಕಾರಣಕರ್ತರವರಾದರು. ಅದಾದ ನಂತರ ನಿಧಾನವಾಗಿ ಬೆಳೀತಾ ಬಂದಿರತಕ್ಕಂಥ ಈ ಚಳುವಳಿ ಸ್ವಾತಂತ್ರ್ಯ ನಂತರ ಕೂಡ ನಮ್ಮ ಎಲ್ಲ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಈ ಚಳುವಳಿ ತುಂಬ ಅವಶ್ಯಕವಾದದ್ದು. ಇದನ್ನು ನಾವು ಬೆಳೆಸಬೇಕು. ಸರ್ಕಾರನೇ ಎಲ್ಲ ಕೆಲಸನೂ ಜನರ ಕೆಲಸ ಮಾಡೋಕ್ಕಾಗೋದಿಲ್ಲ. ಸಮಾಜದಲ್ಲಿರ್ತಕ್ಕಂಥ ಜನ ತಮ್ಮ ತಮ್ಮಲ್ಲಿಯ ಆರ್ಥಿಕ ವ್ಯವಸ್ಥೆ ಮಾಡಿಕೊಂಡ್ರೆ ಸರ್ಕಾರಕ್ಕೂ ಕೂಡ, ಸರ್ಕಾರ ಮಾಡೋ ಕೆಲಸವನ್ನು ಕೂಡ ಜನರೇ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇದಕ್ಕೆ ಒಂದು ಪ್ರತ್ಯೇಕ ಒಂದು ಸಹಕಾರ ಇಲಾಖೆ ಅಂತ ಮಾಡಿ ಅದಕ್ಕೆ ಒಬ್ಬ ಮಂತ್ರಿಗಳನ್ನು ಮಾಡಿ ಈ ಇಲಾಖೆಯನ್ನು ಅವತ್ತಿನಿಂದ ಇವತ್ತಿನವರೆಗೂ ಸಾಕಷ್ಟು ಆದ್ಯತೆ ಕೊಟ್ಟು ಬೆಳೆಸ್ತಾ ಬಂದಿದೆ. ಬಂಧುಗಳು, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸಹಕಾರ ಇಲಾಖೆ ಇತ್ತಾದರೂ ಕೂಡ ಅದು ನಮ್ಮ ಕೃಷಿ ಸಚಿವಾಲಯದಲ್ಲಿ ಮರ್ಜಾಗಿತ್ತು. ಹಿಂದೆ ನಮ್ಮ ನರೇಂದ್ರ ಮೋದಿಯವರು 2021ನೇ ಇಸುವಿನಲ್ಲಿ ಇಲ್ಲ, ಈ ಸಹಕಾರ ಚಳುವಳಿ ಇನ್ನೂ ಹೆಚ್ಚು ಹೆಚ್ಚು ವ್ಯಾಪಕವಾಗಿ ಬೆಳಿಬೇಕು, ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಸಾಕಷ್ಟು ಇನ್ನೂ ಈ ಸಹಕಾರ ಚಳುವಳಿ ಬೇರು ಬಿಟ್ಟಿಲ್ಲ, ಅಲ್ಲೆಲ್ಲಿಗೂ ಕೂಡ ವಿಸ್ತಾರ ಮಾಡಬೇಕನ್ನೋ ಉದ್ದೇಶದಿಂದ ಕೇಂದ್ರದಲ್ಲಿ ಕೂಡ ಒಂದು ಪ್ರತ್ಯೇಕವಾದ ಸಹಕಾರ ಸಚಿವಾಲಯವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಒಬ್ಬ ಅಮಿತ್ ಶಾ ಅವರಂತ ಒಬ್ಬ ದಕ್ಷ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನ ಅಲ್ಲಿ ಸಚಿವಾಲಯದ ಮುಖ್ಯಸ್ಥರನ್ನ ಮಾಡಿ, ಸಚಿವರನ್ನಾಗಿ ಮಾಡಿ ನಮಗೆ ನೀಡಿರೋದನ್ನ ನೋಡಿದ್ರೆ ಖಂಡಿತ ಕೂಡ ಈ ಸಹಕಾರ ಚಳುವಳಿ ಇಲ್ಲಿ ನಿಲ್ತಕ್ಕಂಥದ್ದೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು, ಇದು ನಿರಂತರವಾಗಿರಬೇಕು. ದೇಶದ ಆರ್ಥಿಕ ವ್ಯವಸ್ಥೆ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಈ ಚಳುವಳಿ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಬಂಧುಗಳು, ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ಜನರ ವಿಶ್ವಾಸ ಬೆಳೆಸಿಕೊಂಡು ಬಂದಿರುವ ಹನುಮಾನ ಸಹಕಾರಿ ಸಂಸ್ಥೆಯು ಮುಂದೆಯೂ ಸಾಧನೆಯತ್ತ ಸಾಗುವ ಮೂಲಕ ಜನರ ಆರ್ಥಿಕ ಮಟ್ಟ ಸುಧಾರಿಸಲು ಪ್ರಯತ್ನ ಮಾಡಬೇಕು ಎಂದರು. ನಿಜವಾಗೂ ಈ ಸಂಘ ಮೇಲೆ ವಿಶ್ವಾಸ ಇಟ್ಟಿದ್ರಿ, ಈ ಸಂಘ ಅಧ್ಯಕ್ಷರಾಗಿ ಮತ್ತೆ ನಿಮ್ಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಅಧ್ಯಕ್ಷರು ಬಂದಾಗ ನನಗೆ ಹೇಳಕತ್ತಿರ ಇಲ್ಲ, ಈ ಸಂಘ ಸುಮಾರು 25 ವರ್ಷ ನಾವು ನಡೆಸಬೇಕಾದ್ರೆ ನಮಗೇನು ಒಂದು ತೊಂದರೆ ಇತ್ತು ಮತ್ತು ಸಂಘ ಯಾವ ರೀತಿ ಒಂದು ಪ್ರಾಮಾಣಿಕ ರೀತಿ ನಾವು ನಡ್ಸ್ಕೊತ ಬಂದೆವು. ಸುಮಾರು 25 ಕೋಟಿ ರೂಪಾಯಿ ಇವತ್ತು ಠೇವಿ ಇಟ್ಟಿದ್ದರು. ಅದು ಸರಿಯಾಗಿ ಯಾರು ಎಲ್ಲಿ DCC ಬ್ಯಾಂಕ್ದಲ್ಲಿ ಎಷ್ಟು ಪರ್ಸೆಂಟ್ ಇಡಬೇಕು, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಎಷ್ಟು ಇಡಬೇಕು, ಶುಗರ್ ಕಾರ್ಖಾನೆದಲ್ಲಿ ಎಷ್ಟು ಇಡಬೇಕಂತ ಅವ್ರ ಮಾಹಿತಿ ಹೇಳುವಾಗ ನಾನು ಕೇಳಿದ್ದೀನಿ, ನಿಮ್ಗೆ ಎಷ್ಟು ಬ್ರಾಂಚ್ ಇದಾವೆ. ಏನಾದ್ರು ಬರೀ ಚಿಕ್ಕೋಡಿಯಲ್ಲಿ ಒಂದು ಹೆಡ್ ಆಫೀಸ್ ಇತ್ತು, ಒಂದು ಬ್ರಾಂಚಲ್ಲಿ ಇತ್ತು, ಅದು ಕಾರಾಗೃಹದಲ್ಲಿ ಒಂದು ಬ್ರಾಂಚ್ ಇದೆ ಅಂತ ಅವ್ರು ಹೇಳ್ತಾ ಇದ್ರು. ಹೇಳುವಾಗ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಕೂಡ ಅವರ ಸಂಘದ ಕುಂತಾಗ ಅವ್ರು ಹೇಳ್ತಾ ಇದ್ದರು, ಸಂಘ ನಾವು ಏನು ಇವತ್ತು ವೇಳೆ ಸೋಲಾರ್ ಪ್ಲಾಂಟ್ ಮಾಡಿದ್ವಿ, ಇವತ್ತಾಗ ಸುಮಾರು 20,000 ರೂಪಾಯಿ ತಿಂಗಳ ಬೈಲ್ ಬರ್ತೈತಿ, ಅದರಲ್ಲಿ ನಾವು ಯಾವ ರೀತಿ ಒಂದು ವಿಶ್ವಾಸದಿಂದ ನಾವು ಯಾವ ರೀತಿ ಒಂದು ಸಂಘ ನಡೆಸ್ಕೊತ ಬಂದೀವೋ ರಾತ್ರಿ 12 ಗಂಟೆಗೂ ಕೂಡ
ನಾವು ಯಾರನ್ನ ಇವತ್ತು ವಿಡ್ರಾ ಹಾಕಿದ್ರು ಕೊಡುವಂತ ನಮ್ಮ ಧೈರ್ಯ ಅಂತ ನೇರವಾಗಿ ಅವರು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕೌಟ್ಕಿಮಠ್ ಮಾತನಾಡಿ ಬಡಜನರ ಆರ್ಥಿಕ ಮಟ್ಟ ಸುಧಾರಿಸಲು ಸಹಕಾರಿ ಸಂಸ್ಥೆಗಳ ಪಾತ್ರ ಮುಖ್ಯವಾಗಿದೆ ಸಹಕಾರಿ ಸಂಸ್ಥೆಗಳ ಮೇಲೆ ಇರುವ ಜನರ ಪ್ರೀತಿ ವಿಶ್ವಾಸ ನಂಬಿಕೆ ಹೆಚ್ಚಾಗುತ್ತಿದೆ ಎಂದರು 25 ವರ್ಷ ಕಾಲ ಬಹಳ ಮುಖ್ಯವಾಗಿರತಕ್ಕಂತ ಒಂದು ಘಟ್ಟ ಸಣ್ಣ ಬೀಜವನ್ನ ನೆಟ್ಟಂತ 25 ವರ್ಷಗಳ ಹಿಂದೆ ಈ ಸಂಸ್ಥೆ ಇವತ್ತು ದೊಡ್ಡ ವೃಕ್ಷವಾಗಿ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಸಾಮಾನ್ಯ ಬಡವರಿಗೆ ಆರ್ಥಿಕ ಸಬಲತೆಯನ್ನು ಕೊಡತಕ್ಕಂತ ಕೆಲಸವನ್ನ ಚಿಕ್ಕೋಡಿ ನಗರದಲ್ಲಿ ಮಾಡಿದನ್ನ ಅತ್ಯಂತ ಸಂತೋಷದಿಂದ ಈ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ ಸರ್ಕಾರ ಚಳವಳಿಗೂ ಬೆಳಗಾವಿ ಜಿಲ್ಲೆಗೂ ಒಂದು ಅವಿನಾಭಾವ ಸಂಬಂಧ ಬೆಳಗಾವಿ ಜಿಲ್ಲೆ ಮುಂಬೈ ಪ್ರಾಂತ್ಯದ ಭಾಗವಾಗಿದ್ದ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾರಾಷ್ಟ್ರ ರಾಜ್ಯದ ಅಂದಿನ ಮುಂಬೈ ಪ್ರಾಂತ್ಯದ ಭಾಗದಲ್ಲಿ ಬೆಳಗಾವಿ ಜಿಲ್ಲೆ ಇತ್ತು ಸಹಕಾರ ಚಳವಳಿ 100 ವರ್ಷಗಳ ಇತಿಹಾಸವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಹೊಂದಿದೆ ದಿವಂಗತ ರತ್ನಪಣ್ಣ ಕುಂಬಾರ ಅವರಾಗಿರಬಹುದು ಅಪ್ಪನಗೌಡ ಪಾಟೀಲ್ ಅವರಾಗಿರಬಹುದು ದಿವಂಗತ ಶಾಂತಪಣ್ಣ ಮಿರ್ಜಿ ಅವರಾಗಿರಬಹುದು ದಿವಂಗತ ಚಿನ್ನಾನಂದ ಕೋರೆ ಅವರಾಗಿರಬಹುದು ದಿವಂಗತ ಎಂಕೆ ಕೌಟಿಕಮಠ ಅವರಾಗಿರಬಹುದು ಹೀಗೆ ಅನೇಕ ಹಿರಿಯರಿಂದ ಸಹಕಾರ ಚಳವಳಿಗೆ ಚಿಕ್ಕೋಡಿ ತಾಲೂಕು ಸಾಕ್ಷಿಯಾಗಿದೆ ಬೆಳಗಾವಿ ಜಿಲ್ಲೆ ಸಾಕ್ಷಿಯಾಗಿದೆ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಸಂಸ್ಥಾಪಕರಾದ ರಾಮಚಂದ್ರ ದೊಂಡಪ್ಪನ್ ಕುಲಕರ್ಣಿ ಅವರು ಚಿಕ್ಕೋಡಿ ಅವರು ಅಂತಕಂತ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಡಿಸಿಸಿ ಬ್ಯಾಂಕಿನ 12 ಜನ ಸಂಸ್ಥಾಪಕರಲ್ಲಿ 6 ಜನ ಚಿಕ್ಕೋಡಿ ತಾಲೂಕಿನವರು ಇದ್ದರು ಅಂತಕಂತ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಇಂತ ಒಂದು ಸಹಕಾರ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಈ ಒಂದು ಚಿಕ್ಕೋಡಿ ತಾಲೂಕಿನಲ್ಲಿ ಹನುಮಾನ್ ಹೆಸರಿನಲ್ಲಿ ಸ್ಥಾಪನೆಯಾದಂತ ಈ ಸಂಸ್ಥೆಯನ್ನ ಬಾಬುರಾವ್ ಯಾದವ್ ಅವರು ಅವರೆಲ್ಲ ಸಹಕಾರಿಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ಈ ಸಂಸ್ಥೆಯನ್ನ ನಡೆಸಿದ್ದಾರೆ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೂ ಸಮಾಜದ ನೇತೃತ್ವವನ್ನು ವಹಿಸಿ ಭಾರತದಲ್ಲಿ ಹಿಂದೂ ಸಮಾಜವನ್ನು ಕಟ್ಟಿದ ಛತ್ರಪತಿ ಶಿವಾಜಿ ಮಹಾರಾಜರ ಹಿನ್ನೆಲೆಯಿಂದ ಬಂದಿರತಕ್ಕಂತ ಈ ಸಂಸ್ಥೆಯ ಎಲ್ಲ ಸಂಸ್ಥಾಪಕರು ಅಭಿನಂದನೆಗೆ ಅರ್ಹರು ಅಂತಕಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಸಹಕಾರ ಸಂಸ್ಥೆಗಳು ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿಗೆ ಯಾವುದೇ ಒಬ್ಬ ರೈತ ಹೋದಂತ ಸಂದರ್ಭದಲ್ಲಿ ಕೈ ಮತ್ತು ಕಾಲಿನಲ್ಲಿ ಇರತಕ್ಕಂತ ಎಲ್ಲಾ ಬಟ್ಟುಗಳನ್ನು ಒತ್ತಿಸಿ ಸಾಲವನ್ನು ಕೊಡತಕ್ಕಂತ ಭಾರತ ದೇಶದಲ್ಲಿ ಇತ್ತು ಬರೀ ಶ್ರೀಮಂತರಿಗೆ ಸಾಲ ಕೊಡತಕ್ಕಂತ ವ್ಯವಸ್ಥೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಇತ್ತು ಇದನ್ನ ಅರಿತಂತ ಅನೇಕ ಹಿರಿಯರು ನಾವು ಸಹಕಾರ ಚಳವಳಿಯನ್ನ ಮಾಡಬೇಕು ಸ್ವಾಭಿಮಾನದಿಂದ ಬದುಕತಕ್ಕಂತ ರೈತರಿಗೆ ಸಾಲ ಕೊಡಬೇಕು ಸ್ವಾಭಿಮಾನದಿಂದ ಬದುಕತಕ್ಕಂತ ಹೆಣ್ಣು ಮಗಳಿಗೆ ಸಾಲವನ್ನು ಕೊಡಬೇಕು ಅಂತಕಂತ ರೀತಿಯಲ್ಲಿ ಆಗಿರಬಹುದು ಕ್ರೆಡಿಟ್ ಸೊಸೈಟಿಗಳಾಗಿರಬಹುದು ಸೌಹಾರ್ದ ಸಹಕಾರಿ ಸಂಸ್ಥೆಗಳಾಗಿರಬಹುದು ಹುಕ್ಕೇರಿಯಲ್ಲಿ ಇರತಕ್ಕಂತ ವಿದ್ಯುತ್ ಸಹಕಾರ ಸಂಘ ಆಗಿರಬಹುದು ಚಂದರ್ಗೆಯಲ್ಲಿ ಇರತಕ್ಕಂತ ಸ್ಪೋರ್ಟ್ಸ್ ಸಹಕಾರ ತಳಹದಿಯಲ್ಲಿ ಇದ್ದಂತ ಸ್ಪೋರ್ಟ್ಸ್ ಸ್ಕೂಲ್ ಆಗಿರಬಹುದು ಮತ್ತು ಘಟಪ್ರಭಾದಲ್ಲಿ ಇರತಕ್ಕಂತ ಸಹಕಾರಿ ಆಸ್ಪತ್ರೆ ಆಗಿರಬಹುದು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಎಲ್ಲ ತರಹದ ಸಹಕಾರಿ ಸಂಸ್ಥೆಗಳು ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ ಅಂತಕಂತ ಮಾತನ್ನ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಕಾರಣ ಏನಂದ್ರೆ ಸಹಕಾರ ಕ್ಷೇತ್ರದ ಮೇಲೆ ಇರತಕ್ಕಂತ ಜನರ ವಿಶ್ವಾಸ ಅಂತಕಂತ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಅಧ್ಯಕ್ಷತೆಯನ್ನು ಸಹಕಾರಿ ಧುರಿನ ಜಗದೀಶ್ ಕೌಟ್ಗಿಮಠ್ ವಹಿಸಿ ಮಾತನಾಡಿದರು ಜನರ ಜೊತೆ ಇರುವಂತಹ ಸಂಪರ್ಕ
ಯಾವ್ರೀತಿ ಕೆಲಸ ಮಾಡಿದೆ ಅನ್ನೋದನ್ನ ಈ ಒಂದು ಈಗಾಗಲೇ ಸಾಕಷ್ಟು ಜನ ಅತಿಥಿಗಳು ಸಾಕಷ್ಟು ಜನರು ಇದೆಲ್ಲ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಮುಖ್ಯವಾಗಿ ಸರ್ಕಾರ ಚಳವಳಿಯಲ್ಲಿ ಇರುವವರು ನಾವು ಈ ಕುರಿತಂತೆ ಎಷ್ಟೋ ಜನ ವಿಚಾರ ಮಾಡ್ರಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ನಾವು ಎಷ್ಟು ಜನ ಮೆಂಬರ್ ಅದೀವಿ ಎಷ್ಟು ಜನ ಡಿಪಾಸಿಟ್ ಇಟ್ಟಿವಿ ಎಷ್ಟು ಜನ ಅದನ್ನ ಸಾಲ ತಗೊಂಡಿವಿ ಅನ್ನೋದನ್ನ ಲೆಕ್ಕ ಹಾಕಿದ್ರೆ ಈಗ ಅವ್ರು ಪಟ್ಟ ಬ್ಯಾಂಕ್ ಅನ್ಸೋಷ್ಟು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಈ ಮಾತನ್ನ ಯಾಕೆ ಹೇಳ್ತಿದ್ರೆ ರಾಷ್ಟ್ರೀಕೃತ ಬ್ಯಾಂಕ್ ಹೋಗ್ಬೇಕಾದ್ರೆ ಮೊದಲು ಸಿವಿಲ್ ರೇಟಿಂಗ್ ಕೇಳೋದು ಅಥವಾ ಇನ್ನಿತರ ನಿಮ್ಮ ಅವರು ಸೈ ಒಚ್ಕೊಳ್ಳೋದು ಮತ್ತೆ ನಮ್ಮ ಹೆಬ್ಬೆಟ್ ಒಚ್ಕೊಳ್ಳೋದು ಬಹುಶಃ ಪೇಪರ್ದಾಗ ಯಾವ ಜಾಗ ಉಳಿಯಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಹೊರತಾಗಿ ಎಲ್ಲರೂ ಬರ್ಸ್ಕೊತಾರೆ ಅಂಥ ಸಂಸ್ಥೆ ರಾಷ್ಟ್ರೀಕೃತ ಬ್ಯಾಂಕ್ದಾಗ ಆಗ್ತದೆ ಆದ್ರೆ ಸರ್ಕಾರ ಸಂಸ್ಥೆ ಇಷ್ಟೆಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸರ್ಕಾರಿ ಸಂಘಗಳನ್ನ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಪ್ರೈವೇಟ್ ಬ್ಯಾಂಕ್ಗಳನ್ನ ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಕೇವಲ ದೇಶದ ಜನಸಂಖ್ಯೆಯ 20% ಮಾತ್ರ ಇವತ್ತು ನಾವು ಬ್ಯಾಂಕಿಂಗ್ ಕ್ಷೇತ್ರದಾಗ ಹೋಗ್ಬಿಟ್ಟಿದೀವಿ ಅದಕ್ಕಿಂತ ಜಾಸ್ತಿ ಮುಟ್ಟಾಕ ನಮ್ಮ ಕಡೆಯಿಂದ ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ಇನ್ನೂ ಆ ವ್ಯಾಪ್ತಿಗೆ ಜನರು ಬರಾಕ ಹೆದರ್ತಾರೆ ಇನ್ನೂ ಖಾಸಗಿ ಬಡ್ಡಿದಾರ ಫೈನಾನ್ಸ್ ಬೋರ್ಡ್ ಹಿಡಿಯತಾವ ಕಾನೂನಾತ್ಮಕವಾಗಿರುವವರು ಬೇರೆ ಖಾಸಗಿ ಬಡ್ಡಿದಾರರು ಬೇರೆ ಅಷ್ಟಾದಾಗ ಕೂಡ ನಾವು ಸರ್ಕಾರಿ ಸಂಸ್ಥೆಗಳು ಯಾಕೆ ಹುಟ್ಟಿದ್ವು ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸೇವೆ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಹೋಗಿ ಮುಟ್ಟಕ್ ಸಾಧ್ಯ ಇಲ್ಲ ಕಟ್ಟಕಡೆ ವ್ಯಕ್ತಿಗೆ ಯಾರು ಕುಳಿತು ಮುಟ್ಟಕ್ ಸಾಧ್ಯ ಐತಿ ಒಂದು ಸರ್ಕಾರಿ ಸಂಸ್ಥೆ ಮಾತ್ರ ಮುಟ್ಟಕ್ ಸಾಧ್ಯ ಐತಿ ಎಲ್ಲರೂ ರಾಷ್ಟ್ರೀಕೃತ ಬ್ಯಾಂಕ್ ಹೋಗಿ ಕೇಳ್ಬೇಕಾದ್ರೆ ಮನ್ಯಾಗ ಮದುವೆ ಐತಿ ಸಾಲ ಕೊಡ್ರಿ ಅಂತ ಹೇಳ್ರಿ ಕೊಡಂಗಿಲ್ಲ ಆದ್ರೆ ಬಾಬುರಾವ್ ಯಾದವ್ ಕಡೆ ವಕೀಲ ಕಡೆ ಬಂದು ಕೇಳ್ರಿ ಮನ್ಯಾಗ ಮದುವೆ ಐತಿ ಸಾಲ ಬೇಕಾಗಿತ್ತಂದ್ರೆ ನಾಲ್ಕು ಮಂದಿ ಯೋಗ್ಯ ಈ ಕಡೆ ಜಮೀನ್ದಾರ ಅದರೇ ಮತ್ತೆ ಆಸ್ತಿ ಕೇಳ ಅದ ದಿವಸಕ್ಕೆ ಸಾಧಿಸ್ತೀವಿ ವೇದಿಕೆ ಮೇಲೆ ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರೇಷನ್ ಕೋಆಪ್ ಬೆಂಗಳೂರು ಇದರ ಉಪಾಧ್ಯಕ್ಷ ಎಆರ್ ಪ್ರಸನ್ನ ಕುಮಾರ್ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಸದಸ್ಯ ಡಿಜೆ ಗುಂಡೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ್ ನ್ಯಾಯವಾದಿ ಕಲ್ಮೇಶ್ ಕಿವಡ್ ನಾಗೇಶ್ ಕಿವಡ್ ಸಂಸ್ಥೆಯ ಉಪಾಧ್ಯಕ್ಷ ಸುವರ್ಣ ಥಾನೇಕರ್ ನಿರ್ದೇಶಕರಾದ ದೀಪಕ್ ಹವಾಲ್ದಾರ್ ಜ್ಯೋತಿಬಾ ಕಾಂಕರ್ ಚಂದ್ರಕಾಂತ್ ಯಾದವ್ ಲಕ್ಷ್ಮಣ್ ಪವಾರ್ ಈಶ್ವರ್ ಥೊರಬೋಲೆ ಕಮಲ್ ಮಾನೆ ಸವಳರಾಮ್ ಜೋಶಿ ಬಬನ್ ಬೊಂಗಾಲೆ ರಾಜು ಹೊಸಟ್ಟಿ ರಾಜು ಡಂಗೇರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಎಸ್ವೈ ಪಾಟೀಲ್ ಸ್ವಾಗತಿಸಿದರು ಸಂಸ್ಥೆಯ ಅಧ್ಯಕ್ಷ ಬಿಆರ್ ಯಾದವ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು 25 ವರ್ಷಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ನೀಡುತ್ತಾ ಬಂದಿದ್ದು ಈ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲು ನನಗೆ ತುಂಬಾ ಸಂತೋಷವಾಗ್ತಾ ಇದೆ 1993ರಲ್ಲಿ ನಾನು ಆಗ ನನ್ನ ಸಂಗಡಿಯರು ಅವಾಗ 90ನೇ ಶತಮಾನದ ನಮ್ಮ 92 2000 ಒಳಗೆ ಇಲ್ಲಿ ಒಂದು ಫೈನಾನ್ಸ್ದ ಭಾಳ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಪ್ರಾರಂಭ ಆಗ್ತಾ ಇದ್ವಿ ಆದ ಸಮಯದಲ್ಲಿ ನಾವು ಒಂದು ಶ್ರೀ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಾವು ಒಂದು ಫೈನಾನ್ಸ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿದ್ವಿ ಈ ಹಿನ್ನೆಲೆಯಲ್ಲಿ ನಾವು ಯಾವಾಗ ಫೈನಾನ್ಸ್ ನಡೆಸ್ತಿದ್ವಿ ಅವಾಗ 36ಕ್ಕೆ ಬಡ್ಡಿ ಹಾಕ್ತದ ಎಲ್ಲ ವಸೂಲಿ ಮಾಡೋದ ಅದು ನಮಗೆ ಸರಿ ಅನಿಸಲಿಲ್ಲ ಯಾಕಂದ್ರೆ ನಮ್ಮೆಲ್ಲ ನಂದು ಆಗಲಿ ನಮ್ಮ ಸಂಘಟನೆಯವ್ರದ್ದು ಆಗಲಿ ಏನ್ರಿ ನಾವೇನು ಸಂಸ್ಥೆ ತಗಾಕತ್ತೀವಿ ಈ ಸಮಾಜದ ದೃಷ್ಟಿಕೋನಲ್ಲಿ ಏನ್ರಿ ಚಲೋ ಆಗಬೇಕು ಏನ್ರಿ ನಮ್ಮ ಕೈಲಿ ಒಳ್ಳೆ ಕೆಲಸ ಆಗಬೇಕಂತ ನಮ್ದು ಒಂದು ಇಚ್ಛೆ ಇತ್ತು ಭಾವನೆ ಇತ್ತು ಅದಕ್ಕೆ ನಾವು ತಕ್ಕಂತೆ ನಮಗದ ಏನ್ ಧ್ಯೇಯ ಇತ್ತು ಅದಕ್ಕೆ ಪೂರೈಸಲು ಸಾಧ್ಯವಾಗದ ಕಾರಣ ನಾವು 1997ರಲ್ಲಿ ಶ್ರೀ ಹನುಮಾನ್ ಕ್ರೆಡಿಟ್ ಸೌಹಾರ್ ಸಹಕಾರಿ ಲಿಮಿಟೆಡ್ ಚಿಕ್ಕೋಡಿ ಹೆಸರಿನಲ್ಲಿ ಸಂಸ್ಥೆಯನ್ನು ಪ್ರಾರಂಭಿಸಿದ್ವಿ ಆ ಸಮಯದಲ್ಲಿ ನಮ್ಮ ಸಂಸ್ಥೆಗೆ 474 ಸದಸ್ಯರು 3 ಲಕ್ಷ ರೂಪಾಯಿ ಭಾಗಬಂಡವಾಳ ಅಥವಾ 5 ಲಕ್ಷ ರೂಪಾಯಿ ಠೇವಿಗಳೊಂದಿಗೆ ನಾವು ಸಂಸ್ಥೆಯನ್ನು ಪ್ರಾರಂಭಿಸಿದ್ವಿ ಈ ಅದೇ ವರ್ಷದಲ್ಲಿ 1997-98ನೇ ವರ್ಷ ಅಂತ್ಯದಲ್ಲಿ ನಮ್ಮ ಸಂಸ್ಥೆಯು 10,000ಕ್ಕಿಂತಲೂ ಹೆಚ್ಚು ನಫೆ ಗಳಿಸ್ತು ಅಂದ್ರೆ 4-5 ತಿಂಗಳೊಳಗ ಅದೊಂದು ನಮ್ಮ ಹೆಮ್ಮೆ